ಸವಿ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ಬಾಂಬೆ ಸಾಗು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಎರಡು ಚಿಕ್ಕಿರುಳ್ಳಿನ ಸಣ್ಣ ಕಟ್ ಮಾಡಿಕೊಂಡಿದ್ದೀನಿ, ಒಂದು ಟೊಮೆಟೊನ ಸಣ್ಣ ಕಟ್ ಮಾಡಿಕೊಂಡಿದ್ದೀನಿ, ಒಂದು ಅರ್ಧ ಹೋಳು ನಿಂಬೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ನಂತರ ಹಸಿಮೆಣಸಿನ್ಕಾಯಿ ಮೂರು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ನೀವು ನಿಮ್ಮ ಖಾರಕ್ಕೆ ತಕ್ಕಾಗಿ ಹಾಕ್ಕೊಳ್ಳಿ. ನಂತರ ಒಂದು ಅರ್ಧ ಟೀಸ್ಪೂನಷ್ಟು ಸಾಸಿವೆ, ಅರ್ಧ ಟೀಸ್ಪೂನ್ ಜೀರಿಗೆ, ಒಂದು ಟೀಸ್ಪೂನ್ ಕಡಲೆಬೇಳೆ, ಒಂದು ಅರ್ಧ ಟೀಸ್ಪೂನ್ ಉದ್ದಿನಬೇಳೆ, ಅರ್ಧ ಟೀಸ್ಪೂನ್ ಅರಶಿನ ಪೌಡರು, ಕಾಲು ಟೀಸ್ಪೂನಷ್ಟು ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು, ನೀರು ಸ್ವಲ್ಪ. ನಂತರ ಇಲ್ಲಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಮೂರು ಚಿಕ್ಕ ಚಿಕ್ಕ ಮೀಡಿಯಂ ಸೈಜ್ ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆಯೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಬಾಣಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ, ಎಣ್ಣೆ ಕಾದಿದೆ. ಈಗ ಇದಕ್ಕೆ ಸಾಸಿವೆ ಚಿಟ್ಕೊಟ್ಟ ತಕ್ಷಣ ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು ಗೋಲ್ಡನ್ ಕಲರ್ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ. ಹಿಂಗೆ ಹಾಕೋದ್ರಿಂದ ವಾಯು ಒಣಗಿದೆ ಆಲೂಗೆಡ್ಡೆದು. ನಂತರ ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬ್ರೌನ್ ಆಗೋ ತನಕ. ಫ್ರೈ ಆಗೋಷ್ಟರಲ್ಲಿ ನಾನು ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಗಂಟೆ ಇಲ್ಲದೆ ಇರೋ ಥರ ಸೆಮಿ ಪೇಸ್ಟಾಗಿ ಕಲಸಿಟ್ಕೊಳ್ತೀನಿ. ಇದಾಕೋದ್ರಿಂದ ಕಡಲೆ ಇದಾಕೋದ್ರಿಂದ ಗ್ರೇವಿಗೆ ಒಂದು ಥಿಕ್ನೆಸ್ ಬರುತ್ತೆ, ಟೇಸ್ಟೂ ಎನ್ಹಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಅರಶಿನ ಪೌಡ್ರ್ ಹಾಕ್ತಾ ಇದ್ದೀನಿ, ಫ್ರೈ ಆಗಿದೆ. ಈಗ ಇದಕ್ಕೆ ಕಲಸಿಟ್ಕೊಂಡಿರೋಂಥ ಕಡಲೆ ಹಿಟ್ಟು ಪೇಸ್ಟ್ ಹಾಕೋಣ. ಈ ಕಡಲೆ ಹಿಟ್ಟಿನ ಮಿಶ್ರಣ ಹಾಕಬೇಕಾದ್ರೆ ಗ್ಯಾಸ್ನ ಫುಲ್ಲು ಸಿಮ್ಮಲ್ಲಿ ಇಕ್ಕೊಂಡು ಹಾಕೊಳ್ಳಿ, ಇಲ್ಲಾಂತಂದರೆ ಬೇಗ ತಳ ಹತ್ಬಿಡುತ್ತೆ. ಮಿಕ್ಸ್ ಮಾಡಿ ಹಾಕೋಣ, ಇದನ್ನು ತೊಳೆದು ನೀಟಾಗೆ. ಇದಕ್ಕೆ ಮಿಕ್ಸ್ ಮಾಡ್ತಾ ಒಂದೆರಡು ಸೆಕೆಂಡ್ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಆ ಕಡಲೆ ಹಿಟ್ಟು ರಾಸ್ ಮೇಲೆ ಹೋದರೆ ಸಾಕಷ್ಟೇ. ರಾಸ್ ಮೇಲೆ ಹೋದ್ಮೇಲೆ ಇದಕ್ಕೆ ಇವಾಗ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ, ತಕ್ಕಷ್ಟು ಉಪ್ಪು. ಫ್ರೈ ಮಾಡ್ಕೊಳ್ಳೋಣ, ಆಲೂಗೆಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಆಲೂಗೆಡ್ಡೆ ಹಾಕೊಳ್ಳೋಣ, ನಂತರ ಇನ್ನೊಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ನಿಮ್ಮ ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಇದು ಮಾಡಿಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಹಿಂಗೆ ಸೆಮಿ ಗ್ರೇವಿ ಕಂಡೀಷನಲ್ಲಿ ಇರಬೇಕು ಇದು. ನೋಡಿ, ಇದು ಸ್ವಲ್ಪ ಸ್ವಲ್ಪ ಹಾಗೆ ಇರಲಿ, ಇದು ಆಲೂಗೆಡ್ಡೆ ಒಂದೊಂದು ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪದಾಗೆ, ತುಂಬ ದಪ್ಪ ಬೇಡ, ಒಂದು ಮೀಡಿಯಮ್ ಸೈಜಲ್ಲಿ ಇರಲಿ. ಈ ರೀತಿ ಕುದಿಸ್ಕೊಳ್ಳೋಣ ಅಷ್ಟೇ, ತುಂಬ ಜಾಸ್ತಿ ಏನು ಬೇಕಾಗಿಲ್ಲ, ಯಾಕಂದರೆ ಇದರಲ್ಲೇ ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿರುತ್ತೆ. ಅದೊಂದು ಸ್ವಲ್ಪ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ನೋಡಿ, ಕ್ರಿಮಿ ಕ್ರಿಮಿ ಇದು ನೋಡ್ತಾ ಇರ್ಬೋದು ಹಿಂಗೆ. ನೋಡಿ, ಇವಾಗ ಆಗಿದೆ, ಇದನ್ನು ಆಫ್ ಮಾಡ್ಕೊಳ್ತೀನಿ. ಆಫ್ ಮಾಡಿಕೊಂಡು ಇದೆ, ಇದಕ್ಕೆ ಇದೊಂದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರ ನಿಂಬೆ ರಸ ಹಾಕ್ಕೊಳ್ಳೋಣ. ಬಿಸಿಲೇ ನಿಂಬೆ ರಸ ಹಾಕಿದ್ರೆ ಕಹಿ ಕಹಿ ಬಂದ್ಬಿಡುತ್ತೆ. ಈಗ ಇದಕ್ಕೆ ನಾನು ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಮಾಡ್ಕೊಳ್ಳೋಣ. ರೆಡಿಯಾಗಿದೆ ಬಾಂಬೆ ಸಾಗು. ಇದು ನಾರ್ತ್ ಇಂಡಿಯಾದಲ್ಲಿ ಈ ಬಾಂಬೆ ಸಾಗು ತುಂಬಾ ಫೇಮಸ್ಸು, ತುಂಬ ಸೂಪರಾಗಿರುತ್ತೆ ಪೂರಿ ಮತ್ತು ಚಪಾತಿಗೆಲ್ಲ. ಈವನ್ ಬ್ರೆಡ್ಗೂ ಸಹ ಇದನ್ನು ಯೂಸ್ ಮಾಡ್ಕೊಂಡು ತಿನ್ಬೋದು. ನೀವು ಸಹ ಈ ರೆಸಿಪಿನ ಮನೆಯಲ್ಲಿ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಟೇಸ್ಟಿ ಮತ್ತು ಎಮ್ಮೆ ರೆಸಿಪಿಗಾಗಿ ಸವಿ ಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.